ಸದ್ಯ ಶನಿವಾರ ಮತ್ತು ಆದಿತ್ಯವಾರ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಇರುತ್ತೆ. ಈ ವೀಕೆಂಡ್ ಕರ್ಫ್ಯೂನ ಸಂದರ್ಭದಲ್ಲೇ ಬಸ್ ಓಡಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತ ನಿನ್ನೆಯ ದಿವಸ ದೈಜಿವಳ್ಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಆದರೆ ಇವತ್ತು ಖಾಸಗಿ ಬಸ್ ಓಡಿಸದೇ ಇರಲಿಕ್ಕೆ, ನಾಳೆ ಮತ್ತು ನಾಡಿದ್ದು ಖಾಸಗಿ ಬಸ್ ಓಡಿಸದೇ ಇರಲಿಕ್ಕೆ ಖಾಸಗಿ ಬಸ್ ಮಾಲೀಕರ ಸಂಘ ನಿರ್ಧಾರವನ್ನು ಮಾಡಿದೆ. ಈ ವಿಚಾರವಾಗಿ ದೈಜಿವಳ್ಳಿಗೆ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳುವ ಪ್ರತಿಕ್ರಿಯೆ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಈಗ ನಮ್ಮ ಜೊತೆಗೆ ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳು ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಚೇತನ್. ನಿನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟಿರತಕ್ಕಂತ ಆದೇಶದಲ್ಲಿ ವೀಕೆಂಡ್ ಕರ್ಫ್ಯೂನಲ್ಲಿ ಖಾಸಗಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ವೀಕೆಂಡ್ ಕರ್ಫ್ಯೂನಲ್ಲಿ ಖಾಸಗಿ ಬಸ್ಗಳ ಓಡಾಟವನ್ನು ನಡೆಸ್ತೀರಾ ಜಿಲ್ಲೆಯಾದ್ಯಂತ? ಡಿಸಿ ಅವರು ಅವರ ಇದರಲ್ಲಿ ಹೇಳಿದ್ದಾರೆ, ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಿಟಿ ಬಸ್ ಮತ್ತು ನಮ್ಮ ಖಾಸಗಿ ಬಸ್ಗಳಿಗೆ ಅವಕಾಶ ಮಾಡಿಕೊಟ್ಟಿರ್ಬಹುದು. ಆದ್ರೆ ಇನ್ನೊಂದೇನಂತ ಹೇಳಿದ್ರೆ, ಒಂದು ಎಸೆನ್ಷಿಯಲ್ ಸರ್ವಿಸ್ ಮಾತ್ರ ನಾಳೆ ಓಪನ್, ಶನಿವಾರ ಮತ್ತೆ ಆದಿತ್ಯವಾರ ಓಪನ್ ಇರುವುದ್ರಿಂದ ನಾವು ಬಸ್ ಓಡಾಟ ಮಾಡುದು ಅಷ್ಟೊಂದು ಅಗತ್ಯ ಇಲ್ಲ ಅಂತ ಹೇಳುವ ಭಾವನೆ ನಮ್ಮಲ್ಲಿ. ಯಾಕಂತ ಹೇಳಿದ್ರೆ ಒಂದು ಖಾಲಿ ತರಕಾರಿ ಮತ್ತು ಬೇರೆ ಬೇರೆ ಅಗತ್ಯ ವ್ಯವಸ್ಥೆಯನ್ನು ಇರುವಾಗ ನಾವು ಬಸ್ಗಳನ್ನು ಓಡಿಸುವುದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳುವ ನಮ್ಮ ಅಭಿಪ್ರಾಯದಿಂದ ನಾವು ಬಸ್ಗಳನ್ನು ಓಡಿಸಲಿಲ್ಲ. ಶನಿವಾರ ಮತ್ತು ಆದಿತ್ಯವಾರ ನಾವು ಬಸ್ಗಳನ್ನು ಓಡಿಸಲಿಲ್ಲ ಅಂತ ಹೇಳುವ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಅಂದ್ರೆ ಪ್ರಮುಖವಾಗಿ ಪ್ರಯಾಣಿಕರ ಕೊರತೆ ಉಂಟಾಗ್ತದೆ, ಆ ಹಿನ್ನೆಲೆಯಲ್ಲಿ ನೀವು ಬಸ್ ಓಡಿಸ್ತಾ ಇಲ್ವಾ? ಖಂಡಿತ, ನಮ್ಮಲ್ಲಿ ನಮ್ಮ ಬಸ್ಗಳಲ್ಲಿ ಬರುವಂತದ್ದು ದಿನನಿತ್ಯ ಕೆಲಸಕ್ಕೆ ಹೋಗುವವರು ಬಿಟ್ರೆ ಈ ಅವರಿಗೆ ಆಫೀಸ್ ಬೇರೆ ಬೇರೆ ಕಚೇರಿಗಳು ಕ್ಲೋಸ್ ಆಗಿದ್ದು ಮತ್ತೆ ಬಿಸ್ನೆಸ್ ಪರ್ಪಸ್ ಕೂಡ ಯಾವುದೇ ಅಂಗಡಿಗಳು ಓಪನ್ ಇರುವುದಿಲ್ಲ. ಆ ಕಾರಣದಿಂದ ನಾವು ಶನಿವಾರ ಮತ್ತು ಆದಿತ್ಯವಾರ ಬಸ್ಗಳನ್ನು ಓಡಿಸುವುದಿಲ್ಲ. ಎಲ್ಲೊಂದ್ ಕಡೆ ಅಗತ್ಯವಾಗಿ ಆಸ್ಪತ್ರೆಗೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿಗೆ ಹೋಗುವವರು, ಖಾಸಗಿ ವಾಹನ ಮತ್ತು ಟೂ ವೀಲರ್ ಇಲ್ಲದೇ ಇದ್ದವರಿಗೆ ಬಸ್ಗಳ ಓಡಾಟ ಇದ್ರೆ ಸ್ವಲ್ಪ ಸಹಕಾರಿ ಆಗ್ಬಹುದು ಅಂತ ಹೇಳಿ, ಆದ್ರೆ ಈಗ ನೀವು ಓಡಿಸದೇ ಇದ್ರೆ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗೋದಿಲ್ವಾ ಅಂತ ಹೇಳಿ? ತೊಂದರೆ ಆಗಿಕ್ಕಿಲ್ಲ ಚೇತನ್ ಅವ್ರು. ಯಾಕಂತೇಳಿದ್ರೆ ನಮ್ಮ ಬಸ್ಗಳು ತಮ್ಗೆ ಗೊತ್ತಿರ್ಬೋದು, ಯಾಕಂತೇಳಿ ಡೀಸೆಲ್ ಹೈಕ್ ಕೂಡ ಆಗಿರುವಂತದ್ದು ತುಂಬಾ ಇಂಧನ ಇದು ಕೂಡ ಆಗಿದೆ. ಸೊ ಆ ದೃಷ್ಟಿಯಲ್ಲಿ ನಮ್ಗೆ ಕೂಡ ಅಷ್ಟೊಂದು ಪ್ಯಾಸೆಂಜರ್ ಇಲ್ಲದ ಕಾರಣ ಬಸ್ಗಳನ್ನು ಓಡಿಸೋದು ಅಷ್ಟೊಂದು ಲಾಭದಾಯಕಕ್ಕಿಂತ ಅಷ್ಟೊಂದು ರೆವಿನ್ಯೂ ಕೂಡ ಬರ್ಲಿಕ್ಕಿಲ್ಲ. ನಮ್ಗೆ ಏನ್ ಕಾಸ್ಟ್ ಇದೆ ಅದು ಕೂಡ ಬರ್ಲಿಕ್ಕಿಲ್ಲ. ಮತ್ತು ಆ ದೃಷ್ಟಿಯಿಂದ ನಾವು ಬಸ್ ಓಡಿಸೋದಿರೋದೇ ಉತ್ತಮ ಅಂತ ಹೇಳುವ ಭಾವನೆ ನಮ್ದು. ಓಕೆ, ಆದ್ರೆ ಇಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಖಾಸಗಿ ಬಸ್ಗಳ ಓಡಾಟ ಇರೋದಿಲ್ಲ ಹಾಗಿದ್ರೆ ನಾಳೆ? ಖಂಡಿತ ಖಂಡಿತ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಜೊತೆಗೆ ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳು ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಚೇತನ್. ನಿನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟಿರತಕ್ಕಂತ ಆದೇಶದಲ್ಲಿ ವೀಕೆಂಡ್ ಕರ್ಫ್ಯೂನಲ್ಲಿ ಖಾಸಗಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ವೀಕೆಂಡ್ ಕರ್ಫ್ಯೂನಲ್ಲಿ ಖಾಸಗಿ ಬಸ್ಗಳ ಓಡಾಟವನ್ನು ನಡೆಸ್ತೀರಾ ಜಿಲ್ಲೆಯಾದ್ಯಂತ? ಡಿಸಿ ಅವರು ಅವರ ಇದರಲ್ಲಿ ಹೇಳಿದ್ದಾರೆ, ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಿಟಿ ಬಸ್ ಮತ್ತು ನಮ್ಮ ಖಾಸಗಿ ಬಸ್ಗಳಿಗೆ ಅವಕಾಶ ಮಾಡಿಕೊಟ್ಟಿರ್ಬಹುದು. ಆದ್ರೆ ಇನ್ನೊಂದೇನಂತ ಹೇಳಿದ್ರೆ, ಒಂದು ಎಸೆನ್ಷಿಯಲ್ ಸರ್ವಿಸ್ ಮಾತ್ರ ನಾಳೆ ಓಪನ್, ಶನಿವಾರ ಮತ್ತೆ ಆದಿತ್ಯವಾರ ಓಪನ್ ಇರುವುದ್ರಿಂದ ನಾವು ಬಸ್ ಓಡಾಟ ಮಾಡುದು ಅಷ್ಟೊಂದು ಅಗತ್ಯ ಇಲ್ಲ ಅಂತ ಹೇಳುವ ಭಾವನೆ ನಮ್ಮಲ್ಲಿ. ಯಾಕಂತ ಹೇಳಿದ್ರೆ ಒಂದು ಖಾಲಿ ತರಕಾರಿ ಮತ್ತು ಬೇರೆ ಬೇರೆ ಅಗತ್ಯ ವ್ಯವಸ್ಥೆಯನ್ನು ಇರುವಾಗ ನಾವು ಬಸ್ಗಳನ್ನು ಓಡಿಸುವುದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳುವ ನಮ್ಮ ಅಭಿಪ್ರಾಯದಿಂದ ನಾವು ಬಸ್ಗಳನ್ನು ಓಡಿಸಲಿಲ್ಲ. ಶನಿವಾರ ಮತ್ತು ಆದಿತ್ಯವಾರ ನಾವು ಬಸ್ಗಳನ್ನು ಓಡಿಸಲಿಲ್ಲ ಅಂತ ಹೇಳುವ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಅಂದ್ರೆ ಪ್ರಮುಖವಾಗಿ ಪ್ರಯಾಣಿಕರ ಕೊರತೆ ಉಂಟಾಗ್ತದೆ, ಆ ಹಿನ್ನೆಲೆಯಲ್ಲಿ ನೀವು ಬಸ್ ಓಡಿಸ್ತಾ ಇಲ್ವಾ? ಖಂಡಿತ, ನಮ್ಮಲ್ಲಿ ನಮ್ಮ ಬಸ್ಗಳಲ್ಲಿ ಬರುವಂತದ್ದು ದಿನನಿತ್ಯ ಕೆಲಸಕ್ಕೆ ಹೋಗುವವರು ಬಿಟ್ರೆ ಈ ಅವರಿಗೆ ಆಫೀಸ್ ಬೇರೆ ಬೇರೆ ಕಚೇರಿಗಳು ಕ್ಲೋಸ್ ಆಗಿದ್ದು ಮತ್ತೆ ಬಿಸ್ನೆಸ್ ಪರ್ಪಸ್ ಕೂಡ ಯಾವುದೇ ಅಂಗಡಿಗಳು ಓಪನ್ ಇರುವುದಿಲ್ಲ. ಆ ಕಾರಣದಿಂದ ನಾವು ಶನಿವಾರ ಮತ್ತು ಆದಿತ್ಯವಾರ ಬಸ್ಗಳನ್ನು ಓಡಿಸುವುದಿಲ್ಲ. ಎಲ್ಲೊಂದ್ ಕಡೆ ಅಗತ್ಯವಾಗಿ ಆಸ್ಪತ್ರೆಗೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿಗೆ ಹೋಗುವವರು, ಖಾಸಗಿ ವಾಹನ ಮತ್ತು ಟೂ ವೀಲರ್ ಇಲ್ಲದೇ ಇದ್ದವರಿಗೆ ಬಸ್ಗಳ ಓಡಾಟ ಇದ್ರೆ ಸ್ವಲ್ಪ ಸಹಕಾರಿ ಆಗ್ಬಹುದು ಅಂತ ಹೇಳಿ, ಆದ್ರೆ ಈಗ ನೀವು ಓಡಿಸದೇ ಇದ್ರೆ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗೋದಿಲ್ವಾ ಅಂತ ಹೇಳಿ? ತೊಂದರೆ ಆಗಿಕ್ಕಿಲ್ಲ ಚೇತನ್ ಅವ್ರು. ಯಾಕಂತೇಳಿದ್ರೆ ನಮ್ಮ ಬಸ್ಗಳು ತಮ್ಗೆ ಗೊತ್ತಿರ್ಬೋದು, ಯಾಕಂತೇಳಿ ಡೀಸೆಲ್ ಹೈಕ್ ಕೂಡ ಆಗಿರುವಂತದ್ದು ತುಂಬಾ ಇಂಧನ ಇದು ಕೂಡ ಆಗಿದೆ. ಸೊ ಆ ದೃಷ್ಟಿಯಲ್ಲಿ ನಮ್ಗೆ ಕೂಡ ಅಷ್ಟೊಂದು ಪ್ಯಾಸೆಂಜರ್ ಇಲ್ಲದ ಕಾರಣ ಬಸ್ಗಳನ್ನು ಓಡಿಸೋದು ಅಷ್ಟೊಂದು ಲಾಭದಾಯಕಕ್ಕಿಂತ ಅಷ್ಟೊಂದು ರೆವಿನ್ಯೂ ಕೂಡ ಬರ್ಲಿಕ್ಕಿಲ್ಲ. ನಮ್ಗೆ ಏನ್ ಕಾಸ್ಟ್ ಇದೆ ಅದು ಕೂಡ ಬರ್ಲಿಕ್ಕಿಲ್ಲ. ಮತ್ತು ಆ ದೃಷ್ಟಿಯಿಂದ ನಾವು ಬಸ್ ಓಡಿಸದಿರೋದೇ ಉತ್ತಮ ಅಂತ ಹೇಳುವ ಭಾವನೆ ನಮ್ದು. ಓಕೆ, ಆದ್ರೆ ಇಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಖಾಸಗಿ ಬಸ್ಗಳ ಓಡಾಟ ಇರೋದಿಲ್ಲ ಹಾಗಿದ್ರೆ ನಾಳೆ? ಖಂಡಿತ ಖಂಡಿತ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.
ಸದ್ಯ ವೀಕೆಂಡ್ ಕರ್ಫ್ಯೂನಲ್ಲಿ ಬಸ್ಸು ಓಡಿಸಲಿಕ್ಕೆ ಜಿಲ್ಲಾಧಿಕಾರಿಗಳು ಅವಕಾಶವನ್ನು ನೀಡಿದ್ದಾರೆ. ನಿನ್ನೆಯ ಗೈಡ್ಲೈನ್ಸ್ ಅಲ್ಲಿ ನಾವು ಗಮನಿಸಿದಾಗ ಮತ್ತು ದೈಜಿವಳ್ಳಿಗೆ ಹೇಳಿಕೆಯನ್ನು ನೀಡಿದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಬಸ್ಸು ಓಡಿಸಲಿಕ್ಕೆ ಅವಕಾಶಗಳು ಇದೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ರು. ಆದರೆ ಈಗ ಸದ್ಯ ನಾವು ಖಾಸಗಿ ಬಸ್ ಮಾಲಕರ ಹೇಳಿಕೆಯನ್ನು ಗಮನಿಸಿದಾಗ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಓಡಾಟವನ್ನು ನಡೆಸುವುದಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂನ ಸಂದರ್ಭದಲ್ಲಿಯೂ ಕೂಡ KSRTC ಬಸ್ ತನ್ನ ಓಡಾಟ ಇರಲಿಕ್ಕಿದೆ, ಸಂಚಾರವನ್ನು ನಡೆಸುತ್ತದೆ. ವೀಕೆಂಡ್ ಕರ್ಫ್ಯೂ ಸಂದರ್ಭ KSRTC ಬಸ್ ಓಡಾಟ ಇರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದೈಜಿ ವರ್ಲ್ಡ್ ವಾಹಿನಿಗೆ KSRTC DC ಅರುಣ್ ಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸದ್ಯ ಜನರಲ್ಲಿ ಗೊಂದಲ ಆಯಿತು, ಖಾಸಗಿ ಬಸ್ ಇರದಿದ್ರೆ KSRTC ಬಸ್ ಕೂಡ ಇರೋದಿಲ್ವಾ ಅನ್ನುವಂಥದ್ದು. ಆದರೆ ಖಾಸಗಿ ಬಸ್ ನಾಳೆ ಮತ್ತು ನಾಡಿದ್ದು ಶನಿವಾರ ಮತ್ತು ಆದಿತ್ಯವಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚಾರವನ್ನು ನಡೆಸುವುದಿಲ್ಲ. ಆದರೆ KSRTC ಬಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂನ ಸಂದರ್ಭದಲ್ಲಿಯೂ ಕೂಡ ಸಂಚಾರವನ್ನು ನಡೆಸುತ್ತದೆ ಅಂತ ದೈಜಿ ವರ್ಲ್ಡ್ ವಾಹಿನಿಗೆ KSRTC DC ಅರುಣ್ ಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ.